ಶಿವಾನಿ ವಜ್ರೇಶ್ ಕಲಬುರಗಿ. ನಮ್ಮ ಪಪ್ಪಾಗೆ ಎರಡು ಕಿಡ್ನಿ ಫೇಲ್ ಆಗ್ಯಾವ್ರಿ, ನಮ್ಮ ಮಮ್ಮಿ ಒಂದು ಕಿಡ್ನಿ ಕೊಡ್ಲತ್ತಾರ್ರಿ, ನಿಮ್ಮ ಕೈಲಾದ ಸಹಾಯ ಮಾಡ್ರಿ. ನಮಸ್ಕಾರ, ನನ್ನ ಹೆಸರು ರೇಣುಕಾ ರೀ, ನಮ್ಮ ಮನೆಯ ಹೆಸರು ವಜ್ರೇಶ್. ಇವ್ರಿಗೆ ಎರಡು ಕಿಡ್ನಿ ಫೇಲ್ ಆಗಿದೆ, ಕಿಡ್ನಿ ನಾನೇ ಕೊಡ್ಲತ್ತೀನಿ ರೀ. ಹಾಸ್ಪಿಟಲ್ ಸುಮಾರು 10 ಲಕ್ಷ ರೂಪಾಯಿ ಹೇಳತ್ತಾರ ರೀ, ಅದಕ್ಕೆ ಆಪರೇಷನ್ ಮಾಡಿಸ್ಬೇಕಲತ್ತೀನಿ, ಕಿಡ್ನಿ ಒಂದು ನಾನೇ ಕೊಡ್ಲತ್ತೀನಿ. ಅದಕ್ಕೆ ನಿಮ್ಮ ಕೈಲಾದ ಎಷ್ಟಾಯ್ತು ಅಷ್ಟು ಸಹಾಯ ಮಾಡಿರಿ ಎಲ್ಲರು ಪ್ರತಿಯೊಬ್ಬರು. ಶರಣರಿಪ್ಪ ಎಲ್ಲ ಶಣೆ ಮಂದಿಗೆ. ನಾನು ಬಿಜಾಪುರ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡತ್ತೀನಿ. ಇವತ್ತು ಒಂದು ವಿಶೇಷವಾದ ಸುದ್ದಿ ಇದ್ರೆ ನಾಳೆ ನಿಮ್ಮೊಂದು ಲೈವ್ದಾಗ ಡಯಾಲಿಸಿಸ್ ಸೆಂಟರ್ ತೋರಿಸ್ತೆ ನೋಡ್ರಿ. ಪಾಪ ದೇವರು ಹೆಂಗೆ ಮಾಡ್ತಾರಪ್ಪ ಅಂದ್ರೆ, ಮೊದಲೇ ಕಡು ಬಡತನದಿಂದ ಅವ್ರು ನೊಂದಿರ್ತಾರೆ, ಬೆಂದಿರ್ತಾರೆ. ಅಂಥವ್ರಿಗೆ ಮತ್ತೆ ಒಂದು ಆರೋಗ್ಯ ಮನುಷ್ಯಾಗ ನೋಡ್ರಿ, ದೇವ್ರಿಗೆ ಬಡವ್ರಿಗೆ ಆರೋಗ್ಯವೇ ಆಸ್ತಿ. ಆರೋಗ್ಯ ಇತ್ತಂದ್ರೆ ಅವ್ರಿಗೆ 1 ಕೋಟಿ ರೂಪಾಯಿ ಇದ್ದಂಗೆ, 2 ಕೋಟಿ ರೂಪಾಯಿ ಇದ್ದಂಗೆ, ಒಂದು 10-20 ಎಕರೆ ಜಮೀನು ಇದ್ದಂಗೆ. ಯಾಕಂದ್ರೆ ಅವ್ರು ದುಡಿತಿನ ಶಕ್ತಿ ಇರ್ತದೆ, ದುಡಿತಿನ ತಾಕತ್ತೆ, ಅವನ ಮನಸ್ಸಿನಾಗ ಧೈರ್ಯ ಇರ್ತದೆ. ಪಾಪ ಅವ್ರಿಗೆ ದೇವ್ರೇನೋ ಕಿಡ್ನಿ ಗಿಡ್ನಿ ಒಂದು ಹಾರ್ಟ್ ಸಮಸ್ಯೆ ಆಗಲಿ, ಕಿಡ್ನಿ ಸಮಸ್ಯೆ ಆಗಲಿ, ದೇಹದಾಗ ಯಾವುದೋ ಸಮಸ್ಯೆ ಇದ್ದಾಗ ಅವ್ರು ಬದುಕುವ ಶಕ್ತಿ ಜೀವನದಾಗ ಬದುಕುವಂಥ ಆಸೆನೇ ಕಳ್ಕೊಂಡು ಬಿಡ್ತಾರೆ. ಹಂಗೆ ನಾವಿಲ್ಲಿ ನಾವು ಹುಮನಾಬಾದಿಂದ ನಾನು ಕಲಬುರಗಿ ಬಂದಿದ್ದೆ. ಕಲಬುರಗಿ ಬಂದು ಕೆಲವೊಂದು ಸುದ್ದಿಗಳು ನೋಡಿದಾಗ ಹುಮನಾಬಾದ್ ಅವರು ನನಗೆ ಫೋನ್ ಮಾಡಿ, ಸರ ನಮ್ಮೊಂದು ಹೆಲ್ಪ್ ಮಾಡ್ಬೇಕು ಸರ, ಈಗ ನಮಗೆ ಭಾಳಷ್ಟು ಆರೋಗ್ಯ ಸಮಸ್ಯೆ ಐತಿ, ನಿಮ್ಮ ಚಾನಲ್ದಾಗ ನಮ್ಮದೊಂದು ಸುದ್ದಿ ಹಾಕ್ಬೇಕು ರೀ ಅಂತ ಹೇಳಿದರು. ಸುದ್ದಿ ಹಾಕ್ಬೇಕಂತ ಹೇಳಿದ್ರು. ಅದಕ್ಕೆ ನಾವೇನು ಮಾಡ್ದೇವಿ, ನಮ್ಮ ನಂಬರ್ ಯಾರು ಕೊಟ್ಟಿರಂದಿಲ್ಲ ಸರ್, ನಿಮ್ಮ ಎಲ್ಲ ನಿಮ್ಮದೆಲ್ಲ ಚಾನಲ್ ನೋಡ್ತೀವಿ, ನೀವು ಭಾಳಷ್ಟು ಸಮಾಜಕ್ಕೆ ಕೆಲಸ ತೋರಿಸ್ತೀರಿ, ನಮಗೊಂದು ಸ್ವಲ್ಪ ಹೆಲ್ಪ್ ಆಗಂಗೆ ಮಾಡಿ ಸರ್ ಅಂದಾಗ, ನಾವಿಲ್ಲಿ ಕಲಬುರಗಿದಿಂದ ಕಲಬುರಗಿ ಇವರು ಹುಮನಾಬಾದಿಂದ ಬಂದಾಗ ಅವ್ರು ಭೇಟಿ ಮಾಡಿಸ್ತೀವಿ. ಏನು ನಿಮ್ಮ ಹೆಸರು? ನಮಸ್ಕಾರ, ಏನು ನಿಮ್ಮ ಹೆಸರು? ನನ್ನ ಹೆಸರು ವಜ್ರೇಶ್ ಅಂತ. ವಜ್ರೇಶ್, ಎಲ್ಲಿ ಎಲ್ಲಿಯವ್ರು ನೀವು? ನಾವು ಹುಮನಾಬಾದು. ಹಾಂ, ನನಗೆ ಕಿಡ್ನಿ ಸಮಸ್ಯೆ ಆಗ್ಯದ. ನಾನು ಇವೆರಡು ಕಿಡ್ನಿ ಸಣ್ಣದಾಗ್ಯವ, ನಾನು ಈಗ ಸುಮಾರು 1.5 ವರ್ಷ ಆಯಿತು ಡಯಾಲಿಸಿಸ್ ಮಾಡಿಸ್ಲಿಕ್ಕೆ. ಮೊದಲೇನೋ ಇತ್ತು ಎಲ್ಲ, ಇವಾಗ ಎಲ್ಲ ಹಾಸ್ಪಿಟಲ್ಗೆಲ್ಲ ಖರ್ಚಾಗಿ ಈಗ ಭಾಳ ತ್ರಾಸ ಆಗ್ಲಿಕ್ಕೆ ಡಯಾಲಿಸಿಸ್ ಮಾಡಿಸ್ಲಿಕ್ಕು, ಮನೆಯಾಗ ತಿನ್ನೋದಕ್ಕು ಉಣೋದಕ್ಕು. 3 ಜನ ಹೆಣ್ಮಕ್ಳು ನನಗೆ ಈಗ ಸಮಸ್ಯೆ. ನೀವೇ ದುಡಿಯೋರು? ಹಾ, ನಾನೇ ದುಡಿಯೋರು. ಅಂದ್ರೆ ಈಗ 3 ಮಂದಿ ಹೆಣ್ಮಕ್ಳು ಈಗ ಮನೆ ಬನಿ ಬಾಡಿಗೆ ಸ್ವಂತದ? ಮನಿ ಬಾಡಿಗೆ ಇಲ್ಲ, ನಮ್ಮ ತಮ್ಮಂದು ಅವ್ರ ಅಲ್ಲಿ ಇರಲ್ಲ, ಇರ್ಲಕ್ ಅಂತ ಹೇಳಿ ಕೊಟ್ಟಾರ. ಸ್ವಂತಿಲ್ಲ ಪರಿಸ್ಥಿತಿ ನೋಡಿ ಇರ್ಲಕ್ ಅಂತ ಬಿಟ್ರ ಅವರು. ಮತ್ತ ಅವ್ರು ಯಾವಾಗ ಬಿಡು ಅಂತಂದ್ರೆ ಬಿಡ್ಬೇಕು. ಈಗ ನಿಮ್ಗೆ ಎಷ್ಟು ವರ್ಷದಿಂದ ಕಿಡ್ನಿ ಸಮಸ್ಯೆ? ಈಗ ನನಗೆ ಸುಮಾರು 3 ವರ್ಷ ಹಿಡಿದು ಕಿಡ್ನಿ ಸಮಸ್ಯೆ. ನೀವು ಡಯಾಲಿಸಿಸ್ ಎಷ್ಟು ದಿವಸಕ್ಕೆ ಮಾಡ್ಕೋತೀರಿ? ವಾರಕ್ಕೆ 3 ಸಲ ಡಯಾಲಿಸಿಸ್ ಮಾಡಿಸ್ತೀನಿ. ವಾರದಾಗ 3 ಸರಿ ಮಾಡಿಸ್ತೀವಿ. ಒಂದ್ ಸರಿ ಹೋದಾಗ ಎಷ್ಟು ಖರ್ಚು? 1 ಸರ್ತಿ ಹೋದ್ರೆ 3,500 ರೂಪಾಯಿ ಖರ್ಚು ಬರುತ್ತೆ. ವಾರಕ್ಕೆ ಸುಮಾರು 12,000 ರೂಪಾಯಿ ಬರುತ್ತೆ. ಈಗ ನೀವು ಮತ್ತೆ ಕಂಪಲ್ಸರಿ ಮಾಡಿಸ್ಕೋಬೇಕು, ಕಿಡ್ನಿ ಟ್ರಾನ್ಸ್ಲೇಷನ್ ಮಾಡ್ಕೋಬೇಕು ಇಲ್ಲ ಡಯಾಲಿಸಿಸ್ ಮಾಡಿಸ್ಕೋಬೇಕು. ಹೌದು, ಈಗ ನಿಮ್ ಕಿಡ್ನಿ ಟ್ರಾನ್ಸ್ಲೇಷನ್ ಮಾಡ್ತೀನಿ ತಂದಾರ? ಹೇಳ್ಯಾರ. ಎಷ್ಟು ಹೇಳ್ಯಾರ ಖರ್ಚು? ಎಷ್ಟು ಹೇಳ್ತೀರಾ? ಸುಮಾರು 1,00,000 ಖರ್ಚು ಬರ್ತದ. 10 ಲಕ್ಷ ಕಿಡ್ನಿ ಕೊಟ್ರ? ಕೊಟ್ರೆ ಕಿಡ್ನಿ ಕೊಡೋರು ನಮ್ಮ ವೈಫ್, ಅವ್ರು ಕಿಡ್ನಿ ಕೊಟ್ಟರು ಕೂಡ 10 ಲಕ್ಷ ಅಂತ ಹೇಳ್ಯಾರ. ಈಗ ಅಂದ್ರೆ ನಿಮ್ಗೆ ನೀವು ಬದುಕಬೇಕು, ನಿಮ್ಮ ಮನೆ ಜೀವನ ನಡಿಬೇಕು, ನಿಮ್ಮೆಲ್ಲ ಫ್ಯಾಮಿಲಿ ಇದು ಆಗ್ಬೇಕಂದ್ರೆ ನೀವು ಟ್ರಾನ್ಸ್ಫರೆನ್ಸ್ ಮಾಡಲೇಬೇಕು. ಈಗ ನಿಮ್ಗೆ ಏನು ಸಮಸ್ಯೆ ಇದೆ? ಎದ್ರ ಸಮಸ್ಯೆ ಐತೆ? ಹಣದ ಸಮಸ್ಯೆ? ಈಗ ದುಡ್ಡಿನ ಸಮಸ್ಯೆನೇ ಇವಾಗ. ಈಗ ಏನು ನಿಮ್ದು ಹೊಲ ಇಲ್ಲ? ಏನಿಲ್ಲ ಹೊಲ ಇಲ್ಲ, ಏನಿಲ್ಲ, ನಾವೇ ಕೆಲಸ ಮಾಡ್ತಿದ್ವಿ, ಅವಾಗ ನಾವೇ ದುಡ್ದು ನಡೆಸ್ತಿತ್ತು, ಜಮ ಇಟ್ಟೆಲ್ಲ. ಇವಾಗೆಲ್ಲ ಖರ್ಚಾಗಿ ಸುಮಾರು ಮತ್ತೆ 1.5 ತಿಂಗಳ ಮೇಲಾಯ್ತು, ಬಹಳ ಕಷ್ಟ ಆಗ್ಲತ್ತದೆ. ಈಗ ನೀವು ಸಮಾಜ ಅಂದ್ರೆ ನೀವೇನೋ ಜನರಿಂದ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನೀವು ಕೇಳಕತ್ತೀರಿ? ಸ್ವಲ್ಪ ಆದಷ್ಟು ಅವರು. ಏನ್ರಿ ನಿಮ್ಮ ಹೆಸರು? ಏನ್ರಿ? ರೇಣುಕಾ ರೀ. ರೇಣುಕಾ ಅವ್ರ ಯಾವ್ರಿ ನಿಮ್ದು? ಹುಮನಾಬಾದ್. ಹುಮನಾಬಾದ್ ನಮ್ದು, ನಮ್ ನಂಬರ್ ಯಾರು ಹೆಂಗ್ ಸಿಕ್ತ ನಿಮ್ಗೆ? ಚಾನೆಲ್ ನೋಡಿದ್ರಿ, ನಾನು ಸರ್ಚ್ ಮಾಡಿದೆ ನಿಮ್ಮ ಹೆಸರನ್ನ, ಸರ್ಚ್ ಮಾಡಿ ಬಹಳ ಮಂದಿ ಹೆಲ್ಪ್ ಮಾಡ್ತೀರ ಅಂತ, ನಂಗೂ ಹೆಲ್ಪ್ ಆಗ್ತು ಅಂತ ನಿಮ್ಗೆ ಕಾಲ್ ಮಾಡಿದೆ. ಇವತ್ತು ಬಂದಿದ್ರಿ ಹೆಲ್ಪ್ ಮಾಡಕ್ ಅಂತ. ಜನ ಏನ್ ಹೇಳಿದ್ರು, ಬಹಳ ಮಂದಿ ಶಕ್ತಿ ಕುಮಾರ್ ಅವ್ರು ಹೆಲ್ಪ್ ಮಾಡ್ತಾ ನಿಮ್ಗೆ ಹೇಳ್ತಾರೆ. ಮತ್ತೆ ನಮ್ಗೆ ಬಹಳ ಮಂದಿ ನಮ್ಗೆ ಹೇಳ್ತಾರೆ ಶಕ್ತಿ ಕುಮಾರ್ ಬಹಳ ಮಂದಿ ಕೆಟ್ಟದ್ದು ಮಾಡ್ತಾರೆ, ಜನನು ಮಾತಾಡ್ತಿರ್ತಾರೆ. ಬಟ್ ನೀವು ಎಷ್ಟು ಖುಷಿ ಪಟ್ರೆ ಸಾಕು, ಶಕ್ತಿ ಕುಮಾರ್ ಬಹಳ ಜನರಿಗೆ ಹೆಲ್ಪ್ ಮಾಡ್ತಾರೆ. ನೀವು ಹುಡ್ಕೊಂಡು ಬಂದಿರಲ್ಲ, ಈಗ ಎಲ್ಲಿದ್ದು ಬಂದಿರಿ ನೀವು? ನಾವು ಹುಮನಾಬಾದ್ ಬಂದಿರಿ. ಹುಮನಾಬಾದ್? ನನಗೆ 2 ದಿವಸ ಆಯ್ತು ನೀವು ಫೋನ್ ಹಚ್ಚಕತ್ತೆ. ನಾ ಫೋನ್ ಹಚ್ಚಿ 3-4 ದಿವಸ. 3-4 ದಿವಸ ಆಯ್ತು ಸರ್ ನಿಮ್ಮ ಹತ್ರ ಕೆಲಸ ಐತಿ, ನಮ್ಗೆ ಹೆಲ್ಪ್ ಮಾಡ್ತಾರೆ ನೀವು ಅಂದ್ರಿ. ನೋಡ್ರಿ ಅದಕ್ಕೆ ಹೇಳ್ತೀನಲ್ಲ, ಯಾಕಂದ್ರೆ ಪಾಪ ಅವ್ರು ಹುಮನಾಬಾದ್ ಇಂದ ಅವ್ರಿಗೆ ನಾವು ಇಲ್ಲೇ ಕಲಬುರಗಿ ಕರ್ಸ್ಕೊಂಡಿವಿ ಡಯಾಲಿಸಿಸ್ ಸೆಂಟರ್ಕ್ಕೆ, ಬರ್ರಿ ಇಲ್ಲೇ ಒಂದು ಸ್ಟೋರಿ ಮಾಡೋಣ ಅಂತೇಳಿ. ಏನದ ನಿಮ್ಮ ಮನೆಯವ್ರ ಸಮಸ್ಯೆ ಈಗ? ನಮ್ಮ ಮನೆಯದು 2 ಕಿಡ್ನಿ ಹೋಗಿದ್ರಿ, ಕಿಡ್ನಿ ಆಪರೇಷನ್ ಮಾಡ್ಬೇಕಂತ ಹೇಳ್ಯಾರ. ಸುಮಾರು 8-10 ಲಕ್ಷ ರೂಪಾಯಿ ಹಾಸ್ಪಿಟಲ್ ಹೇಳತ್ತಾರ್ರಿ ಖರ್ಚಾ. ಕಿಡ್ನಿ ನಾನೇ ಕೊಡ್ಲತ್ತೀನ್ರಿ. ಈಗ ಸದ್ಯಕ್ಕೆ ಮನೆಗೆ ಮಾಡೋರು ಯಾರು ಇಲ್ಲ, ಮಾಡೋರು ಅವರೇ ಇದ್ರು. ಬಹಳ ಬಹಳ ಕಷ್ಟ ಇದೆ, ಅದಕ್ಕೆ ಎಲ್ಲರೂ ಹೆಲ್ಪ್ ಮಾಡ್ಬೇಕಂತೇಳಿ. ನಮ್ದು 3 ಜನ ಹೆಣ್ಮಕ್ಳು ಇದಾರ ರೀ, ನಮ್ಮಲ್ಲಿ ಮಾಡೋರು ಯಾರು ಇಲ್ಲ, ಹೆಣ್ಮಕ್ ಸಣ್ಣ ಸಣ್ಣ ಮಕ್ಕಳು ಇದಾರ ಮೂವರು ನನಗೆ. ಈಗ 3 ಮಂದಿ ಮಗ ಹೆಣ್ಮಕ್ಳು ಅದಾರ? ಹಾ, 3 ಜನ ಹೆಣ್ಮಕ್ಳು ಅದಾರ. ಸಾಲಿ ಕಲಿತಾರ ಎಲ್ಲರೂ? ಹಾ ರೀ. ಏನು ಹಾಸ್ಟೆಲ್ ಕಲ್ತೀರ ಅವ್ರಿಗೆ? ನಮ್ಗೆ ಗೊಲ್ಬುರು ಮಟ್ರ ಅಪ್ಪರ ರೀ, ಅವ್ರು ಇಕ್ಕೊಂಡಾರ ಹುಡುಗಿಯರಿಗೆ. ಹೌದು, ಸಮಸ್ಯೆ ಅದಂತ ಮೂವರ ಹುಡುಗಿಯರಿಗೆ ಅವ್ರಿಗೆ ಇಕ್ಕೊಂಡಾರ ರೀ. ಯಾರ್ರಿ? ಇದು ಗುರುಕುಲ ಅಪ್ಪವ್ರಿ. ಅವ್ರೇನ ಇದು ಐತೆ ಅಂದ್ರೆ ಆಶ್ರಮ? ಹಾ ರೀ. ಹಾ,
ಅಲ್ಲಿ ಬಾಲಕಿ ಕಡೆ ಗುರುಕುಲ ಅಂತ ಅದರಿ ಅಲ್ಲಿ ಕೊಂಡ್ರ ಮುಗರ ಹುಡುಗಿರಿ ಹೌದಾ ಈಗ ನಿಮಗೆ ನಿಮ್ಮ ಮನೆಯವರು ಕಿಡ್ನಿ ನೀವು ಕೊಡ್ತೀರಿ ನಾ ಕೊಡ್ತೀನಿ ಕಿಡ್ನಿ ಕೊಟ್ಟು 10 ಲಕ್ಷ ರೂಪಾಯಿ ಖರ್ಚು ಹಾ ಕೇಳ್ತಾರೆ 10 ಲಕ್ಷ ಹೇಳಾರ ಈ ಏನು ಕೇಳ್ತೀರಿ ಜನರಿಗೆ ನೀವೆಲ್ಲ ಜನಕ್ಕೆ ಹೇಳೋದೇನು ಇಷ್ಟು ಬಹಳ ಸಮಸ್ಯೆ ನಮಗೆ ಎಲ್ಲರೂ ಪ್ರತಿಯೊಬ್ಬರು ಒಂದು ರೂಪಾಯಿ ಆಗಲಿ ಎಷ್ಟೇ ಆಗಲಿ ಅಷ್ಟು ಇಷ್ಟು ಅಂತ ಏನಿಲ್ಲ ನೀವು ಕೈಲಾದ್ರೂ ಹೆಲ್ಪ್ ಮಾಡ್ರಿ ಯಾಕಂದ್ರೆ ಇಲ್ಲಿದಕ್ಕ ಬಂದಿವಿ ನಮ್ದು ಕಷ್ಟ ಬಹಳ ಅದ ಅದಕ್ಕೆ ನಮ್ಮ ಕಷ್ಟ ನೋಡಿ ನನ್ನ ಮೂರು ಮಕ್ಕಳು ನೋಡಿ ನಮ್ದು ಕಷ್ಟ ನೋಡಿ ನಿಮ್ ಕೈಲಿ ಅಷ್ಟೇ ಅಂತಿಲ್ಲ ನಿಮ್ ಕೈಲಿ ಎಷ್ಟಾಯ್ತು ಒಂದೇ ಆಗ್ಲಿ ಎರಡು ರೂಪಾಯಿ ಆಗ್ಲಿ ಎಷ್ಟಾಯ್ತು ಅಷ್ಟು ಮಾಡ್ರಿ ನೀವು ಹೆಲ್ಪ್ ಮಾಡಿದ್ರು ಒಂದು ಕೊಡೋ ಒಂದೊಂದು ರೂಪಾಯಿ ನಮ್ಗೆ ಹೆಲ್ಪ್ ಆಗ್ತದ ಬಹಳ ಹೆಲ್ಪ್ ಆಗ್ತದೆ ಸಹಾಯ ಮಾಡ್ಬೇಕಲ್ರು ನೀವು ಎಲ್ಲಿ ವಿನಂತಿ ಮಾಡ್ಕೋರಿ ಅದೇ ಎಲ್ಲರೂ ಎಲ್ಲರಿಗೆ ವಿನಂತಿ ಮಾಡತ್ತೀವಿ ಎಷ್ಟಾಯ್ತು ಅಷ್ಟು ಹೆಲ್ಪ್ ಮಾಡ್ರಿ ಬಹಳ ಕಷ್ಟ ಇದೆ ನಮ್ಗೆ ಓಕೆ ಅವ್ರು ಹೇಳಿದ್ರು ಪಾಪ ಮೂರು ಮಂದಿ ಹೆಣ್ಮಕ್ಳು ಅದಾರ ಇನ್ನೊಂದು ಹುಡುಗಿ ಬಂದಿಲ್ಲ ಮೂರು ಮಂದಿ ಹೆಣ್ಮಕ್ಳು ಅದಾರ ಅವ್ರ ಪರಿಸ್ಥಿತಿ ಬಹಳ ಗಂಭೀರ ಐತಿ ನೋಡ್ರಿ ನಾವು ಕಷ್ಟದಾಗಿದ್ದವ್ರು ಸಹಾಯ ಮಾಡಿದ್ರೆ ದೇವರ ಮೂಲಿತ ಅಂತ ಅದಕ್ಕೆ ಈಗ ನಾನು ಅವ್ರ ನಂಬರ್ ಕೂಡ ಫೋನ್ಪೇ ನಂಬರ್ ಕೂಡ ಹಾಕಿರ್ತೀನಿ ಅದರೊಳಗೆ ಅದಕ್ಕೆ ನೀವು ದಯವಿಟ್ಟು ನೀವು ಕೈಲಾದಷ್ಟು ಅವ್ರಿಗೆ ಹೆಲ್ಪ್ ಮಾಡ್ರಿ ಅವ್ರಿಗೆ ಸಹಾಯ ಮಾಡ್ರಿ ಅವ್ರಿಗೂ ಡೈರೆಕ್ಟ್ ಫೋನ್ಪೇ ನಂಬರ್ ಹಾಕಿರ್ತೀನಿ ಅವ್ರಿಗೆ ನೀವು ಟ್ರಾನ್ಸ್ಲೇಷನ್ ಮಾಡಿ ನಿಮಗೆ ಕೈಲಿ ಎಷ್ಟು ಹಾಕದ ಅಷ್ಟು ಮಾಡ್ರಿ ಆದಷ್ಟು ಬೇಗ ಈ ವಿಡಿಯೋ ಹಾಕಿರ್ತೀನಿ ವಿಡಿಯೋ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪಾಪ ಒಂದು ಬಡ ಕುಟುಂಬಕ್ಕೆ ಒಂದು ಆಸರೆ ಆಗಿರೋ ಹೇಳಿ ನಾನು ಕರ್ನಾಟಕ ಸುದ್ದಿ ನಂಬರ್ ಅಂತ ಕೇಳ್ಕೊತೀನಿ ನೋಡ್ರಿ ನಮ್ಮ ಕರ್ನಾಟಕ ಜನತೆ ನಮ್ಮ ಚಾನಲ್ ನೋಡೋರು ಬಹಳ ಜನ ಅಭಿಮಾನಿಗಳದಾರ ಬಹಳಷ್ಟು ದಾನಿಗಳದಾರ ಅವರೆಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ನನಗೈತಿ ದಯವಿಟ್ಟು ನೀವು ಹೆಲ್ಪ್ ಮಾಡಿದವರು ಆ ಕಮೆಂಟ್ ಒಳಗೆ ನಾವು ಮಾಡಿದೀವಿ ಸರ್ ಅಂತ ನೀವು ಒಂದು ರೈಟ್ ಮಾರ್ಕ್ ಕೊಟ್ಬಿಡ್ರಿ ಸಾಕು ನೀವು ಎಷ್ಟೇ ಮಾಡಿರಿ ನೀವು ಇಷ್ಟೇ ಮಾಡತ್ತಲ್ಲ ಹೆಲ್ಪ್ ಮಾಡಿರಿ ಯಾಕಂದ್ರೆ ಅವ್ರಿಗೆ ಒಂದು ಕುಟುಂಬ ಬದುಕಲಿ ಆ ಮೂರು ಮಂದಿ ಹೆಣ್ಮಕ್ಳು ಭವಿಷ್ಯ ಒಂದು ಅವ್ರ ತಂದೆ ಮೇಲೆ ನಿಂತಿದ್ರು ಅದಕ್ಕೆ ಅವ್ರ ತಂದೆಯ ಹುಷಾರಾದರೂ ಕೂಡ ಅವ್ರಿಗೆ ಒಂದು ಮನೆಯ ಆಧಾರ್ ಕಂಬಿದ್ದಂಗೆ ಅವರು ಅದಕ್ಕೆ ಅವ್ರಿಗೆ ಒಂದು ಸಹಾಯ ಮಾಡೋಕ್ಕೆ ಕೇಳ್ಕೊತೀನಿ ಆದಷ್ಟು ಬೇಗ ವಿಡಿಯೋ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ.